ರಾಯಚೂರು ಸೂಪರ್ ಫಾಸ್ಟ್ ಪ್ರೈಸ್ ಕೇಕ್ ಕಾರ್ನರ್ ಬಿಗ್ಗೆಸ್ಟ್ ಬೇಕರಿ ಆಫ್ ರಾಯಚೂರು ಡಿಫರೆಂಟ್ ಐಟಮ್ಸ್ ಡಿಫರೆಂಟ್ ಟೇಸ್ಟ್ ಅಡ್ರೆಸ್ ಫಸ್ಟ್ ಫ್ಲೋರ್ ಪ್ಲಾಟಿನಮ್ ಟವರ್ಸ್ ಬಿಸೈಡ್ SBH ರೀಜನಲ್ ಆಫೀಸ್ ಮಂತ್ರಾಲಯ ರೋಡ್ ರಾಯಚೂರು ಶ್ರೀ ಸೋಕುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಏಕನೂರು ಮಂದಿರ ಹತ್ತಿರ ಕೊಳಮಾನದೊಡ್ಡಿ ರಸ್ತೆ ರಾಯಚೂರು ಮೊಬೈಲ್ ನಂಬರ್ 7338084426 ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಶಿವಾನಿ ಸ್ಕಿನ್ ಕೇರ್ ಸೆಂಟರ್ ರಾಯಚೂರು ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಮಾನ್ವಿ ಪಟ್ಟಣದಲ್ಲಿ ಭಾರೀ ಮಳೆ, ಮನೆಗಳಿಗೆ ನುಗ್ಗಿದ ನೀರು, ವಸತಿ ನಿಲಯಗಳ ಆವರಣಗಳೀಗ ಈಜುಕೊಳ. ವಾಹನ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾ ನ್ಯಾಯವಾದಿಗಳ ಸಂಘ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ. ಎಐಜಿಎಸ್ಒ ವತಿಯಿಂದ 4ನೇ ಜಿಲ್ಲಾ ಮಟ್ಟದ ಸಮ್ಮೇಳನ, ನಗರದ ಮುಖ್ಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳಿಂದ ರ್ಯಾಲಿ. ಗಪೂರು ಪೊಲೀಸ್ ಠಾಣೆ ಮೇಲೆ ನಡೆದ ಗೂಂಡಾ ವರ್ತನೆಯನ್ನು ಉನ್ನತ ತನಿಖೆಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ನಾರಾಯಣ ಗುರು ಜಯಂತ್ಯೋತ್ಸವ ಅಂಗವಾಗಿ ಸೆಪ್ಟೆಂಬರ್ 22ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಪರಿವರ್ತನಾ ಶ್ರೀ ರಾಜ್ಯಮಟ್ಟದ ಪ್ರಶಸ್ತಿ ಯಂಕನ್ಗೌಡ. ಮತ್ತು ನಗರದಲ್ಲಿ ವಿಕಲಚೇತನರ ಭವನ ನಿರ್ಮಾಣ ಮಾಡುವಂತೆ ವಿಕಲಚೇತನರ ನೇತೃತ್ವದಲ್ಲಿ ಕರವೇ ಪ್ರತಿಭಟನೆ. ಮಾನ್ವಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಯಿಂದ ವಿವಿಧ ಕಾಲೋನಿಯ ಮನೆಗಳಿಗೆ ಹಾಗೂ ಜನರಲ್ ಸರ್ಕಾರಿ ಬಾಲಕರ ವಸತಿ ನಿಲಯ, ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳ ಆವರಣದಲ್ಲಿ ನೀರು ನಿಂತಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಪಟ್ಟಣದ ಸೋನಿಯಾ ಗಾಂಧಿ ಕಾಲೋನಿ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ರಾತ್ರಿಯಿಡೀ ಜನರು ನೀರಿನಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಜಯನಗರ ಕಾಲೋನಿಯಲ್ಲಿ ಶಂಕರಯ್ಯ ಶೆಟ್ಟಿ ಎಂಬವರ ರೈಸ್ ಮಿಲ್ನ ಸುಮಾರು 40 ಅಡಿ ಎತ್ತರದ ಕಾಂಪೌಂಡ್ ಗೋಡೆ ಕುಸಿದು ಬಿದ್ದಿದ್ದು ಯಾವುದೇ ಅನಾಹುತವಾಗಿಲ್ಲ. ಆದಾಪುರ ಪೇಟೆ ಸಂತೆ ಬಜಾರ್ ಹಾಗೂ ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯಕ್ಕೆ ನೀರು ನುಗ್ಗಿದ್ದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಕೆಲವು ಕಾಲೋನಿಗಳಲ್ಲಿ ಸರಿಯಾಗಿ ಚರಂಡಿ ಇಲ್ಲದೇ ಇರುವುದರಿಂದ ಮನೆಗಳಿಗೆ ಮಳೆ ನೀರು ನುಗ್ಗಲು ಕಾರಣವಾಗಿದೆ ಎಂಬುದು ಕಾಲೋನಿ ನಿವಾಸಿಗಳು ಅಳಲು ತೋಡಿಕೊಂಡರು. ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ರೋಮನ್ ಒಳಗಡೆಗೆ ನೀರು ನುಗ್ಗಿ ಕಾಲೇಜು ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳ ಬೆಡ್ಶೀಟ್ ನೀರಿನಲ್ಲಿ ನೆನೆದು ಹೋಗಿವೆ. ನಿನ್ನೆ ಸುರಿದ ಭಾರೀ ಮಳೆಗೆ ಪಟ್ಟಣದ ಜನತೆಗೆ ಒಂದು ಕಡೆ ಖುಷಿ, ಮತ್ತೊಂದು ಕಡೆ ದುಃಖ ಎಂಬಂತೆ ಆಗಿದೆ. ರೈತರು ಮಳೆ ಇಲ್ಲದೆ 3 ವರ್ಷಗಳ ಕಾಲ ಬರಗಾಲದಿಂದ ತತ್ತರಿಸಿ ಹೋಗಿದ್ದರು. 3 ದಿನಗಳ ಕಾಲ ಮಳೆ ಬಂದಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಜೋಳ ಬಿತ್ತನೆ ಬರದಿಂದ ಸಾಗಿದೆ. ಅಮರಾವತಿ ಹಾಗೂ ನಂದಿಹಾಳ ಹಳ್ಳ ಸೇತುವೆ ಸಂಜೆಯೊಳಗೆ ಮುಳುಗಡೆ ಆಗುವ ಸಾಧ್ಯತೆ ಇದೆ. ಚರಂಡಿ ತುಂಬಿ ರಸ್ತೆ ಮೇಲೆ ತ್ಯಾಜ್ಯ ವಸ್ತುಗಳು ರಾಶಿ ರಾಶಿ ಬಿದ್ದಿದ್ದು ಜನಜೀವನ ಅಸ್ತಗೊಳ್ಳುವಂತೆ ಮಾಡಿದೆ. ಎಷ್ಟು ಬಂದ್ ಮಾಡಿದ್ರೆ ಯಾರು ಏನ್ ಮಾಡಂಗಿಲ್ಲ
ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾ ನ್ಯಾಯವಾದಿಗಳ ಸಂಘ ಕಲಾಪ ಬಹಿಷ್ಕರಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ನ್ಯಾಯಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೇಂದ್ರ ಸರ್ಕಾರ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಮಾಡಿರುವುದು ಅವೈಜ್ಞಾನಿಕದಿಂದ ಕೂಡಿದೆ ಹಾಗೂ ವಕೀಲರ ಪಾತ್ರವು ಕಾಯ್ದೆ ಅಡಿಯಲ್ಲಿ ಕುಂಠಿತವಾಗಿದ್ದು ಇದರಿಂದ ವಕೀಲರ ವೃತ್ತಿಗೆ ತೀವ್ರ ಧಕ್ಕೆ ಉಂಟಾಗಿದೆ. ವಾಹನ ಕಾಯ್ದೆ ತಿದ್ದುಪಡಿ ಮಾಡಿರುವುದರಿಂದ ಸಾರ್ವಜನಿಕರಿಗೆ ಭಾರೀ ಮೊತ್ತದ ದಂಡ ವಿಧಿಸಲಾಗಿದೆ. ವಾಹನ ಕಾಯ್ದೆ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಇಂದು ರಾಜ್ಯಾದ್ಯಂತ ವಕೀಲರು ಸಂಘ ಪ್ರತಿಭಟನೆ ನಡೆಸುತ್ತಿದೆ. ಇತ್ತೀಚೆಗೆ ವಕೀಲರ ಸಂಘದ ಪದಾಧಿಕಾರಿಗಳ ಸಭೆಯಲ್ಲಿಯೂ ಸಹ ಈ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದು ಈ ಕಾಯ್ದೆಯು ಅವೈಜ್ಞಾನಿಕದಿಂದ ಕೂಡಿದೆ ಎನ್ನುವುದನ್ನು ಅರಿತುಕೊಳ್ಳಲಾಗಿದೆ. ಮೋಟಾರ್ ವಾಹನ ಕಾಯ್ದೆಯಿಂದ ಸಾರ್ವಜನಿಕರಿಗೆ ಭಾರೀ ದಂಡ ವಿಧಿಸಲಾಗಿದೆ. ಕೂಡಲೇ ಈ ಕಾಯ್ದೆಯನ್ನು ಮರುಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪೊಲೀಸರೊಂದಿಗೆ ವಾಗ್ವಾದ. ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ಮಾಡಬೇಕು ಎಂದು ಆಗ್ರಹಿಸಿ ವಕೀಲರ ಸಂಘ ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಖ್ಯದ್ವಾರದಲ್ಲಿ ಗೇಟ್ ಬಂದ್ ಮಾಡಲಾಗಿತ್ತು. ಆದರೆ ವಕೀಲರು ಜಿಲ್ಲಾಧಿಕಾರಿಗಳ ಚೇಂಬರ್ಗೆ ತೆರಳಿ ಮನವಿ ಸಲ್ಲಿಸಲಾಗುತ್ತದೆ, ನಮ್ಮನ್ನು ನೀವು ಯಾಕೆ ತಡೆಯುತ್ತೀರಿ ಎಂದು ವಕೀಲರು ಪೊಲೀಸರೊಂದಿಗೆ ಕೊಂಚ ವಾಗ್ವಾದ ಕೇಳಿದ ಘಟನೆ ನಡೆಯಿತು. ನಂತರ ಮನವಿ ಪತ್ರ ಸ್ವೀಕರಿಸಲು ಆಗಮಿಸಿದ ಅಪರ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರಿಗೆ ವಕೀಲರು ಮನವಿ ಸಲ್ಲಿಸದೆ ನಾವು ನೇರವಾಗಿ ನಿಮ್ಮ ಚೇಂಬರ್ಗೆ ಬಂದು ಮನವಿ ಸಲ್ಲಿಸಲು ಅವಕಾಶ ಮಾಡಿಕೊಡು ಎಂದು ಕೇಳಿಕೊಂಡಾಗ ಅಪರ ಜಿಲ್ಲಾಧಿಕಾರಿಗಳು ವಕೀಲರ ಸಂಘದ ಪದಾಧಿಕಾರಿಗಳ ಮನವಿಗೆ ಸ್ಪಂದಿಸಿ ವಕೀಲರು ನೇರವಾಗಿ ತೆರಳಿ ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ವಕೀಲರಾದ ಬಸವರಾಜ್, ಶ್ರೀಧರ್ ಯಲಿ, ನಜೀರ್ ಅಹಮದ್ ಅಲಿ, ರಾಮು ಸೇರಿದಂತೆ ಅನೇಕರು ಇದ್ದರು. ಸರ್ ಇನ್ನೊಂದ್ ಏನಾಗುತ್ತೆ, ನಮ್ಮನ್ನ ಅಲ್ಲಿ ರೋಡಿಂಗ್ ನಿಂದಿಸಿ ತಾವು ಮರಬಾರ್ದು ಅಂತ ಹೇಳಿದ್ರೆ ಇಟ್ ಇಸ್ ಏನಂತಾರೆ, ವಿ ಆರ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಜುಡಿಷರಿ. ಅಲ್ಲ ನಾನು ತಮ್ಮಲ್ಲಿ ಏನಾಗುತ್ತೆ ಸರ್, ವಕೀಲರು ಹೆಂಗಾಗುತ್ತೆ ಅಂದ್ರೆ ನಿನ್ನೇನೋ ಮೀಟಿಂಗ್ ಆಗಿ ಎಲ್ಲರೂ ಬರ್ತಾರೆ. ಈ ಕೇಂದ್ರ ಸರ್ಕಾರದ ವಾಹನ ಕಾಯ್ದೆ, ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಂತ ಕಾಯ್ದೆ ಏನಂದ್ರೆ ಸರ್ಕಾರ ಸಾರ್ವಜನಿಕವಾಗಿ ಮಾರಕವಾಗಿದೆ. ಇದೇನಾದ್ರೆ ಅವರ ಪೆನಾಲ್ಟಿ ಕ್ಲಾಸ್ ಏನೆಲ್ಲ ಬಹಳ ತೊಂದರೆ ಆಗಿದೆ, ಅದು ಡಬಲ್ ಆಗಿರೋದು. ಮತ್ತೆ ಇದರೊಳಗೆ ಏನಾದ್ರೆ ಇನ್ಸೂರೆನ್ಸ್ ಕಂಪ್ನಿದೆ ಒಂದು ಏನು ಆಕ್ಟ್ ತಂದಿದ್ದಾರೆ, ಅದರದ್ದು ಮಾರಕವಾಗಿದೆ. ಅದ್ರ ಜೊತೆಗೆ ಮತ್ತೆ ವಕೀಲರು ಏನಂದ್ರೆ ಈಸಿ ಆಕ್ಸೆಸ್ ಆಗಲಿ, ಅದನ್ನ ಆಕ್ಟ್ ನಡೆಯಲಿ, ನಮಗೂ ತೊಂದರೆ ಆಗಿದೆ. ಆ ನಿಟ್ಟಿನಲ್ಲಿ ಕೇಂದ್ರ ನಮ್ಮ ರಾಜ್ಯ ವಕೀಲರ ಪರಿಷತ್ತು ಏನಂತಂದ್ರೆ ಈ ಕಾಯ್ದೆಯನ್ನ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಅದರಲ್ಲಿ ಕೆಲವೊಂದು ತಿದ್ದುಪಡಿಯನ್ನ ಹಿಂತೆಗೆದುಕೊಳ್ಬೇಕು, ಅದೇ ರೀತಿ ಸರ್ಕಾರ ಸಾರ್ವಜನಿಕ ವಲಯಕ್ಕೆ ಇದು ಅನುಕೂಲ ಮಾಡಿಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕರ್ನಾಟಕ ಕೇಂದ್ರ ಸರ್ಕಾರ ಇವರಿಗೆ ಮನವಿ ಮಾಡಿಕೊಂಡಿವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ತಾವು ಏನಪ್ಪ ಅಂದ್ರೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಈ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಮನವಿ ಮನವಿ ಮಾಡಿಕೊಡ್ತೀವಿ. ವಿದ್ಯಾರ್ಥಿಗಳು ಯಾವುದನ್ನು ಸುಲಭವಾಗಿ ನಂಬದೆ ಅದನ್ನು ಪ್ರಶ್ನೆ ಮಾಡಿ ಅದನ್ನು ವಿಮರ್ಶೆ ಮಾಡುವ ಮನೋಭಾವನೆ ಮೈಗೂಡಿಸಿಕೊಳ್ಳಬೇಕು ಎಂದು ಸ್ತ್ರೀರೋಗ ಮತ್ತು ಲ್ಯಾಪ್ರೋಸ್ಕೋಪಿ ತಜ್ಞರಾದ ಡಾಕ್ಟರ್ ಜಯಪ್ರಕಾಶ್ ವಿ ಪಾಟೀಲ್ ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಎಐಡಿಎಸ್ಒ ಹಮ್ಮಿಕೊಂಡಿದ್ದ 4ನೇ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಜಗತ್ತಿನಲ್ಲಿ ಯಾವುದೇ ಮೂಲೆಗೆ ಹೋದರೆ ಸಮಾನತೆ ಎಂಬುದಿಲ್ಲ,
ವಿದ್ಯಾರ್ಥಿಗಳು ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗದೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯಕವಿದೆ ಎಂದರು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿಮರ್ಶೆ ಮಾಡುವ ಮನೋಭಾವನೆ ಮೈಗೂಡಿಸಿಕೊಳ್ಳಬೇಕು ಎಂದರು. ಇಂದಿನ ದಿನಗಳಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡಿದರೆ ದೇಶದ್ರೋಹ ಎಂದು ಬಿಂಬಿಸುವ ಪ್ರವೃತ್ತಿಯಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಎಲ್ಲವೂ ಸತ್ಯವೆಂದು ನಂಬಬಾರದು. ವಿದ್ಯಾರ್ಥಿಗಳು ದೇಶದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಇದೆ ಎಂದರು. ವಿದ್ಯಾರ್ಥಿಗಳು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಎಂದರು. ಎಸ್ಯುಸಿಐ ರಾಜ್ಯ ಸಮಿತಿ ಸದಸ್ಯ ಎಚ್ವಿ ದಿವಾಕರ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನರಿಗೆ ಸುಳ್ಳು ಭರವಸೆ ನೀಡಿ ಅಧಿಕಾರಿ ನಡೆಸುತ್ತಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ನೀಡುವುದಾಗಿ ಭರವಸೆ ನೀಡಿ ಕನಿಷ್ಠ 2 ಲಕ್ಷ ಉದ್ಯೋಗ ಸಹ ನೀಡಿಲ್ಲ. ಭಾರತದಲ್ಲಿ ಅಚ್ಚೆ ದಿನ್ ಬರುತ್ತದೆ ಎಂದು ಪ್ರಧಾನಿ ಮೋದಿ ಅವರು ದೊಡ್ಡದಾಗಿ ಭಾಷಣ ಮಾಡುತ್ತಾರೆ, ಆದರೆ ದೇಶದಲ್ಲಿ ಅಚ್ಚೆ ದಿನ್ ಎಲ್ಲಿ ಇದೆ ಎಂದು ಪ್ರಶ್ನಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್, ಜಿಲ್ಲಾ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ಜಿಲ್ಲಾಧ್ಯಕ್ಷ ಮಹೇಶ್ ಶೇಖಳಪರ್ವಿ ಸೇರಿದಂತೆ ಇತರರು ಇದ್ದರು. ಈಗ ಚಿಕ್ಕ ಬ್ರೇಕ್.
ಕೇಕ್ ಕಾರ್ನರ್ ಬಿಗ್ಗೆಸ್ಟ್ ಬೇಕರಿ ಆಫ್ ರಾಯಚೂರು ಡಿಫ್ರೆಂಟ್ ಐಟಮ್ಸ್ ಡಿಫ್ರೆಂಟ್ ಟೇಸ್ಟ್ ಬ್ಲ್ಯಾಕ್ ಫಾರೆಸ್ಟ್ ಪೈನಾಪಲ್ ಸ್ಟ್ರಾಬೆರಿ ಚಾಕ್ಲೇಟ್ ಟ್ರಫಲ್ ರೆಡ್ ಚಾಕ್ಲೇಟ್ ಪಿಸ್ತಾ ರೆಡ್ ವೆಲ್ವೆಟ್ ಪಿಜ್ಜಾ ಬನ್ ಪಫ್ಸ್ ಬಿಸ್ಕೆಟ್ಸ್ ಕಾಫಿ ರಸ್ಕ್ ಬ್ರೆಡ್ಸ್ ಕಸ್ಟಮೈಸ್ಡ್ ಕೇಕ್ಸ್ ಬರ್ಡೇ ಕೇಕ್ಸ್ ಅಂಡ್ ಮೆನಿ ಮೋರ್ For more details, please contact address first floor Platinum Towers beside SBH Regional Office, Mantralayam Road, Raichur. Contact number 9591018560. ಶ್ರೀ ಸುಗುರೇಶ್ವರ ಮಿನಿ ಫಂಕ್ಷನ್ ಹಾಲ್ ರಾಯಚೂರು. ಇದರಲ್ಲಿ ಬರ್ಡೇ ಕಾರ್ಯಕ್ರಮ, ಕೌಟುಂಬಿಕ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಮೀಟಿಂಗ್ ಹಾಲ್, ಬರ್ಡೇ ಪಾರ್ಟಿ ಮಾತ್ರವಲ್ಲದೆ ಮಿನರಲ್ ವಾಟರ್ ಪಾಯಿಂಟ್ ಮಾಡಿಕೊಳ್ಳುವವರಿಗೆ ಅತಿ ಕಡಿಮೆ ದರದಲ್ಲಿ ಬಾಡಿಗೆ ನೀಡಲಾಗುವುದು. ನಮ್ಮಲ್ಲಿನ ಸೌಲಭ್ಯಗಳು 150 ಜನರು ಕೂಡುವ ವಿಶಾಲವಾದ ಸ್ಥಳಾವಕಾಶ, ಕುಡಿಯುವ ಶುದ್ಧ ನೀರು, ವಿಶಾಲವಾದ ಪಾರ್ಕಿಂಗ್ ಪ್ಲೇಸ್, 2 ಕೊಠಡಿಗಳು, ಸೌಂಡ್ ಸಿಸ್ಟಮ್, ಲೈಟಿಂಗ್, ಆಕರ್ಷಕವಾದ ಗ್ರೌಂಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಲೀಕರು ಜಿ ಜಗದೀಶ್ ಕಟ್ಟು 7338084426. ವಿಳಾಸ ಏಕನೂರು ಮಂದಿರ ಹತ್ತಿರ ಬೋಳಮಾನದೊಡ್ಡಿ ರಸ್ತೆ ರಾಯಚೂರು. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಈಗಾಗಲೇ 7ನೇ ತಿಂಗಳ ಡ್ರಾ ಮುಗಿದಿದ್ದು 8ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ ಸಿಂಗನೋಡಿ ಗ್ರಾಮದಲ್ಲಿ 30x40 ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ವಿಶೇಷ ಸೂಚನೆ, ಡ್ರಾ ಲಭಿಸಿದ ಲಕ್ಕಿ ಟೋಕನ್ನ ಹಿಂದಿನ ಹಾಗೂ ಮುಂದಿನ ಟೋಕನ್ಗಳ ಗ್ರಾಹಕರಿಗೆ ಪ್ರೆಸ್ಟೀಜ್ ಬೆಡ್ ಗ್ರೈಂಡರ್ ಮತ್ತು ಪ್ರೆಸ್ಟೀಜ್ ಓಟಿಜಿ ಬಹುಮಾನವಾಗಿ ನೀಡಲಾಗುವುದು. 2ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 3ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 4ನೇ ಬಹುಮಾನ 3 ಗ್ರಾಮ್ ಗೋಲ್ಡ್, ಕೇವಲ ಒಬ್ಬರಿಗೆ ಮಾತ್ರ. 5ನೇ ಬಹುಮಾನ ಬಜಾಜ್ ಸಿಟಿ 100 ಬೇಸಿಕ್ ಮಾಡೆಲ್, ಕೇವಲ ಒಬ್ಬರಿಗೆ ಮಾತ್ರ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd Cross, ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9986170055. Number 1 Free School Chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ.
ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಈಗಾಗಲೇ 19ನೇ ತಿಂಗಳ ಡ್ರಾ ಮುಗಿದಿದ್ದು 20ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮಾನ್ವಿ ತಾಲೂಕಿನ ಮದ್ಲಾಪುರಿನಲ್ಲಿ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು, ಕೇವಲ ಒಬ್ಬರಿಗೆ ಮಾತ್ರ. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಗಪೂರು ಪೊಲೀಸ್ ಠಾಣೆ ಮೇಲೆ ನಡೆದ ಗೂಂಡಾ ವರ್ತನೆ ಘಟನೆಯನ್ನು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮತ್ತು ಪಿಎಸ್ಐ ಪೇದೆಯ ಅಮಾನತು ಆದೇಶವನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಮಾದಿಗ ದಂಡೋರ ಸೇರಿದಂತೆ ವಿವಿಧ ಸಂಘಟನೆಗಳು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಗಪೂರು ಗ್ರಾಮದ ಪೊಲೀಸ್ ಠಾಣೆ ಮೇಲೆ ನಡೆದ ಗೂಂಡಾ ವರ್ತನೆ ಘಟನೆ ಹಿಂದೆ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ್ದಾರೆ. ಗಪೂರು ಪೊಲೀಸ್ ಠಾಣೆ ಮುಂದೆ ಶಿವಕುಮಾರ್ ಎಂಬ ಯುವಕ ಪಿಟ್ಸ್ ಬಂದು ಕುಸಿದು ಬಿದ್ದಿದ್ದು ಪಿಎಸ್ಐ ಮುದ್ದುರಂಗಸ್ವಾಮಿಯವರು ತಮ್ಮ ವಾಹನದಲ್ಲಿಯೇ ಬಸವ ಆಸ್ಪತ್ರೆಗೆ ಕಳುಹಿಸಿದ್ದು ಮಾರ್ಗ ಮಧ್ಯದಲ್ಲಿ ಸಾವಿಗೀಡಾಗಿದ್ದಾನೆ. ಇದಕ್ಕೆ ಪೊಲೀಸರೇ ಹೊಣೆ ಎಂದು ಗುಲ್ಲೆಬ್ಬಿಸಿ ಕೆಲವು ಸಮಾಜ ಘಾತುಕ ಶಕ್ತಿಗಳು ಪ್ರತಿಭಟನೆ ನಡೆಸಿವೆ. ಘಟನೆಗೆ ಪಿಎಸ್ಐ ಅವರೇ ಕಾರಣರೆಂಬಂತೆ ಬಿಂಬಿಸಿರುವುದನ್ನು ಖಂಡಿಸಿದ್ದಾರೆ. ಮಟ್ಕಾ ಇಸ್ಪೀಟ್ ಅಕ್ರಮ ದಂಧೆಗೆ ಪಿಎಸ್ಐ ಕಡಿವಾಣ ಹಾಕಿದ್ದರು. ಇವರನ್ನು ವರ್ಗಾವಣೆ ಮಾಡುವ ಪ್ರಯತ್ನ ನಡೆದರೂ ಸಾಧ್ಯವಾಗಲಿಲ್ಲ. ಸದರಿ ಘಟನೆಯಲ್ಲಿ ಕೆಲವು ಅಕ್ರಮಗಳ ಕೈವಾಡವಿದೆ. ಗಪೂರಿನಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ 40 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಇಲ್ಲಿಯವರೆಗೂ ಯಾರೊಬ್ಬರನ್ನು ಬಂಧಿಸಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಈ ಹಿಂದೆ ವೈಟಿಪಿಎಸ್ ಕಾರ್ಮಿಕರು ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿಯೂ ಸಿಪಿಐ ಮತ್ತು ಪಿಎಸ್ಐ ಅವರನ್ನು ಅಮಾನತುಗೊಳಿಸಲಾಗಿತ್ತು. ದಲಿತ ಮತ್ತು ಹಿಂದುಳಿದ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ಬಲುಪಶು ಮಾಡುತ್ತಿರುವುದನ್ನು ಖಂಡಿಸಿದರು. ಕೂಡಲೇ ಗಪೂರು ಠಾಣೆ ಮೇಲೆ ಗೂಂಡಾ ವರ್ತನೆ ಮಾಡಿದ ಘಟನೆಯನ್ನು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ವಿನಾಕಾರಣ ಅಮಾನತುಗೊಂಡ ಪಿಎಸ್ಐ ಮತ್ತು ಪೇದೆಗಳನ್ನು ಮರುನಿಯುಕ್ತಿಗೊಳಿಸಬೇಕು. ಗಪೂರಿನಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದ್ದು ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡೋರ, ಎಂಆರ್ಎಚ್ಎಸ್ ರಾಜ್ಯ ಗೌರವಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಬಿ ರಾಜು, ಹನುಮಂತಪ್ಪ ಮನ್ನಾಪುರ್, ಹೇಮರಾಜ್ ಅಸ್ಕಿಹಾಳ್, ಷಣ್ಮುಖಪ್ಪ ಗಂಟಿ, ಎಂಆರ್ ಬೇರಿ, ಬಾಬುದಿನ್ನಿ, ನರಸಿಂಹಲು ಮರ್ಜಟಾಳ್, ಆಂಜನೇಯ ಕಟ್ಲಟ್ಕೂರು, ನರಸಿಂಹಲು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಅಂಗವಾಗಿ ಸೆಪ್ಟೆಂಬರ್ 22ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಪರಿವರ್ತನ ಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಯ ಈಡಿಗ ಸಮಾಜದ ತಾಲೂಕು ಅಧ್ಯಕ್ಷ ಯಲ್ಕನ್ ಗೌಡ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನ ಟೌನ್ ಹಾಲ್ನಲ್ಲಿ 22ರಂದು ನಡೆಯಲಿರುವ ಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸಮುದಾಯ ಜನರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಪ್ರೋತ್ಸಾಹಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಪರಿವರ್ತನ ಶ್ರೀ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ನಮ್ಮ ರಾಯಚೂರಿನ 3 ಜನಕ್ಕೆ ದೊರೆತಿದೆ. ನಮ್ಮ ರಾಯಚೂರಿನ 3 ಜನರಿಗೆ ದೊರೆತಿದೆ. ಒಂದನೆಯದಾಗಿ ಶ್ರೀ ಸಮಾಜ ಸೇವೆ ಸುಧಾರಕರಿಗೆ, ಸಮಾಜ ಸೇವೆ ಸುಧಾರಣೆಗಾಗಿ ಶ್ರೀ ಟಿ ದೊಡ್ಡಕಾಗನಗೌಡ ಜಯ್ಯರು ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ತಾಲೂಕಾ ಮತ್ತು ಆದಿಜೀವಿ ಸಂಘ ರಾಯಚೂರು ಇವರು ಅದೇ ಕನ್ನಡ ಪರ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಇಲ್ಲಿ ಶ್ರೀ ಮಂಜುನಾಥ ಹಾನಿಗಲ್ ಇವರು ಏನಪ್ಪ ಅಂದರೆ ರಾಜ್ಯ ಮಟ್ಟದ ಮೆಂಬರರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಮತ್ತು ರಾಯಚೂರಿನಲ್ಲಿ ಪ್ರಧಾನ ಉಪಾಧ್ಯಕ್ಷರು ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ತದ್ರೀತಿಯಾಗಿ ಸಮಾಜ ಸೇವಾ ಸುಧಾರಕಿಯಾಗಿ ಶ್ರೀಮತಿ ಸರೋಜಮ್ಮ ಅಮ್ಮನವರು ಅಶೋಕ ಸಿಂಧೆ ಅವರು ಕೂಡ ಗೌರವಾಧ್ಯಕ್ಷರು ಕರ್ನಾಟಕ ಪ್ರಧಾನ ಆದಿ ಈಗ ಸಂಘ ರಾಯಚೂರು ಮಹಿಳಾ ಘಟಕ ಬೆಂಗಳೂರು ಮಹಿಳಾ ಘಟಕಕ್ಕೆ ಅವರು ಅಧ್ಯಕ್ಷರುಗಳಾಗಿರುತ್ತಾರೆ. ಇವರು ಮಾಡಿರ್ತಕ್ಕಂತಹ ಸೇವೆಗೆ ಕರ್ನಾಟಕ ಕೇಂದ್ರ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಏನಿದೆಯಲ್ಲ ಇವರಿಗೆ ಸನ್ಮಾನ ಮಾಡಬೇಕೆಂದು ಆಯ್ಕೆಗೊಳಿಸಿದ್ದಾರೆ. ತದ್ರೀತಿಯಾಗಿಯೇ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂತಹ ಈ 3 ಜನರಿಗೆ ಪ್ರಶಸ್ತಿ ಪ್ರದಾನ ಸಂದಿದೆ. ಅದೇ ಇವತ್ತು ನಮ್ಮ ರಾಯಚೂರಿನಿಂದ ಆರ್ಯಗಿರಿಗೆ ಸಂಘದ ಅಧ್ಯಕ್ಷರಾದ ನಾನು ಮಾನಸೇಗ ವೆಂಕಟಗೌಡ ನಿಜವಾಗಲೂ ಇವರು ಮಾಡಿದ ಸೇವೆಗೆ ಶ್ಲಾಘನೆಯನ್ನು ಕೊಡುತ್ತಿದ್ದೇನೆ, ಶ್ಲಾಘಿಸುತ್ತಿದ್ದೇನೆ. ತದ್ರೀತಿಯಾಗಿಯೇ ಮುಂಬರುವ ದಿನಗಳಲ್ಲಿಯೂ ಕೂಡ ಇವರ ಸೇವೆ ಅವಿರತವಾಗಿ ನಡೆಯಲಿ. ಇವರ ಸಹಭಾಗಿತ್ವದಲ್ಲೇ ಇನ್ನೂ ಅನೇಕ ಜನರು ಈ ಸಂದರ್ಭದಲ್ಲಿ ದೊಡ್ಡ ಕಾಜನ್ಗೌಡ ಏಕನೂರು, ಮಂಜುನಾಥ್ ಹಾನ್ಗಲ್, ಶಿವರಾಜ್ ಗೌಡ, ಪರಶುರಾಮ್ ಗೌಡ, ನಾಗರಾಜ್ ಗೌಡ, ವೆಂಕಟೇಶ್ ಗೌಡ, ಡಿ ರಾಂಪುರ್, ಸಿದ್ದನ್ಗೌಡ ಉಪಸ್ಥಿತರಿದ್ದರು. ನಗರದಲ್ಲಿ ವಿಕಲಚೇತನರ ಭವನ ನಿರ್ಮಾಣ ಮಾಡಿ ವಿಕಲಚೇತನರಿಗೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಕಲಚೇತನರ ಘಟಕದ ನೇತೃತ್ವದಲ್ಲಿ ವಿಕಲಚೇತನರು ಇಂದು ಪ್ರತಿಭಟನೆ ನಡೆಸಿದರು. ವಿಕಲಚೇತನರ ಭವನ ನಿರ್ಮಾಣ ಮಾಡುವಂತೆ ಈ ಹಿಂದಿನ 3 ಜನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಬೇಡಿಕೆ ಈಡೇರಿಲ್ಲ. ವಿಕಲಚೇತನರ ಕುಂದು ಕೊರತೆ ಸಭೆಯಲ್ಲಿ ಹಲವು ಬಾರಿ ಚರ್ಚಿಸಿದ್ರೂ ಪ್ರಯೋಜನವಾಗಿಲ್ಲ. 100x100 ಅಡಿ ಸ್ಥಳವನ್ನು ಗುರುತಿಸುವಂತೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಾಗೂ ವಿಕಲಚೇತನರ ಅಧಿಕಾರಿಗಳಿಗೆ ಸೂಚಿಸಿದ್ರೂ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ತಿಳಿಸಿದ್ದಾರೆ. ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸುವ ವಿಕಲಚೇತನರು ಉಳಿದುಕೊಳ್ಳಲು ತೊಂದರೆಯಾಗಿದೆ. ಸಭೆ ಸಮಾರಂಭ ನಡೆಸಲು ಅನಾನುಕೂಲವಾಗಿದೆ. ಕೂಡಲೇ ವಿಕಲಚೇತನರ ಭವನ ನಿರ್ಮಾಣಕ್ಕೆ 1 ವಾರದೊಳಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಡಿಸಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಬರುವ ವಿಕಲಚೇತನರು ನಗರದ ರೈತ ಭವನದಲ್ಲಿ ಪ್ರತಿ ಭಾನುವಾರದಂದು ಸಭೆ ಸೇರಿ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ, ಆದರೆ ಈ ಜಿಲ್ಲೆಯ ನಾನಾ ಭಾಗದಿಂದ ಬರುವ ವಿಕಲಚೇತನರು ರೈತ ಭವನಕ್ಕೆ ಬರಲು ತುಂಬ ತೊಂದರೆಯಾಗುತ್ತಿದ್ದು, ಜಿಲ್ಲೆಯಲ್ಲಿ ವಿಕಲಚೇತನರಿಗೆಂದು ಭವನವನ್ನು ನಿರ್ಮಿಸಲು ಹಿಂದೆ ಜಿಲ್ಲಾಧಿಕಾರಿಗಳಂತಹ ಶ್ರೀ ಎಸ್
ಬಾರಿ ಈ ಕುರಿತು ಚರ್ಚಿಸಲಾಗಿದೆ. ವಿಕಲಚೇತನರ ಭವನಕ್ಕಾಗಿ 100x100 ಸ್ಥಳವನ್ನು ಸೂಚಿಸುವಂತೆ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ತಿಳಿದಾಗಿದೆಯೂ ಕೂಡ ಯಾವುದೇ ಕ್ರಮ ಜರುಗಿಸಿದ್ದಿಲ್ಲ. ರಾಯಚೂರು ನಗರದ ಸರ್ಕಾರದಿಂದ ಹಲವಾರು ಸಮುದಾಯ ಭವನಗಳಿದ್ದು ಆದರೆ ವಿಕಲಚೇತನರ ಭವನ ಇಲ್ಲ. ಇರುವುದರಿಂದ ತಾಲೂಕುಗಳಿಂದ ಬಂದ ವಿಕಲಚೇತನರಿಗೆ ಜಿಲ್ಲೆಯಲ್ಲಿ ಉಳಿಬೇಕಾದ ಸಂದರ್ಭದಲ್ಲಿ ಬಂದ ಪರದಾಡುವ ಸ್ಥಿತಿ ಇದೆ. ಆದ್ದರಿಂದ ಭವನ ಇದ್ದಲ್ಲಿ ಅನುಕೂಲವಾಗುತ್ತದೆ. ಈ ಜೊತೆಗೆ ವಿಕಲಚೇತನರು ಇರುವ ಕಾನೂನು ಸರ್ಕಾರ ಸೌಲಭ್ಯ ಕುರಿತು ಮಾಹಿತಿ ಮಾರ್ಗದರ್ಶನ ನೀಡುವ ಉಪಯುಕ್ತವಾಗಿರುತ್ತದೆ ಎಂದು ಒಕ್ಕೂಟದ ಸಭೆಯ ಚರ್ಚಿಸಿ ತೀರ್ಮಾನಿಸಿ ದಿನಾಂಕ 31/1/2019 ವಿಕಲಚೇತನ ಭವನಕ್ಕೆ ಮನವಿ ಸಲ್ಲಿಸಿದಾಗಿಯೂ ಇಲ್ಲಿಯವರೆಗೆ 8 ತಿಂಗಳು ಕಳೆದರೂ ಸಹ ಕುರಿತು ಈ ಕುರಿತು ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕರಾಗಲಿ ನಗರಾಭಿವೃದ್ಧಿ ಪ್ರಾಧಿಕಾರವಾಗಲಿ ನಗರಸಭೆ ಪೌರಾಯುಕ್ತರು ಅಧಿಕಾರಿಗಳಾಗಲಿ ಉಪನಿರ್ದೇಶಕರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಾಗಲಿ ವಿಕಲಚೇತನ ಸಬಲೀಕರಣ ಅಧಿಕಾರಿಗಳಾಗಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹೊನ್ನಪ್ಪ, ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ, ರಾಜಪ್ಪ ಹೇಗಸನಹಳ್ಳಿ, ಟಿ ರಾಜಾ, ಈರೇಶ್, ಸಿಕಂದರ್ ಸಿಂಗ್, ಈರಣ್ಣ, ವೀರೇಶ್, ಪ್ರಿಯಾನ್ ಬೇಗಂ, ರಾಜೇಶ್ವರಿ, ಚಂದ್ರಲಿಂಗ, ಅಂಬರೀಶ್, ಸೂರ್ಯಕಾಂತ್, ಆಯೂಬ್, ಪ್ರಭು, ವೀರೇಶ್, ಶಾಲಂ, ಉರ್ಕುಂದ, ಸಂತೋಷಿ ಸೇರಿದಂತೆ ವಿಕಲಚೇತನರು ಭಾಗವಹಿಸಿದ್ದರು. ಮಾನ್ವಿ ಪಟ್ಟಣದಲ್ಲಿ ಭಾರೀ ಮಳೆ, ಮನೆಗಳಿಗೆ ನುಗ್ಗಿದ ನೀರು, ವಸತಿ ನಿಲಯಗಳ ಆವರಣಗಳೀಗ ಈಜುಕೊಳ. ವಾಹನ ಕಾಯ್ದೆ ತಿದ್ದುಪಡಿ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾ ನ್ಯಾಯವಾದಿಗಳ ಸಂಘ ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ. ಎಐಜಿಎಸ್ಒ ವತಿಯಿಂದ 4ನೇ ಜಿಲ್ಲಾ ಮಟ್ಟದ ಸಮ್ಮೇಳನ, ನಗರದ ಮುಖ್ಯ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳಿಂದ ರ್ಯಾಲಿ. ಗಪೂರು ಪೊಲೀಸ್ ಠಾಣೆ ಮೇಲೆ ನಡೆದ ಗೂಂಡಾ ವರ್ತನೆಯನ್ನು ಉನ್ನತ ತನಿಖೆಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ನಾರಾಯಣ ಗುರು ಜಯಂತ್ಯೋತ್ಸವ ಅಂಗವಾಗಿ ಸೆಪ್ಟೆಂಬರ್ 22ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಪರಿವರ್ತನಾ ಶ್ರೀ ರಾಜ್ಯಮಟ್ಟದ ಪ್ರಶಸ್ತಿ, ಯಂಕನ್ಗೌಡ. ಮತ್ತು ನಗರದಲ್ಲಿ ವಿಕಲಚೇತನರ ಭವನ ನಿರ್ಮಾಣ ಮಾಡುವಂತೆ ವಿಕಲಚೇತನರ ನೇತೃತ್ವದಲ್ಲಿ ಕರವೇ ಪ್ರತಿಭಟನೆ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. Cake Corner, biggest bakery of Raichur. Different items, different taste. Address, first floor Platinum Towers, beside SBH Regional Office, Mantralayam Road, Raichur. Shri Sokureshwara Mini Function Hall, Eganuru Mandira Hathira, Kolamanathotti Raste, Raichur. Mobile number 733-808-4426. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ರಾಯಚೂರು. ಪ್ರತಿ ತಿಂಗಳು 1,000 ರೂಪಾಯಿನಂತೆ 36 ತಿಂಗಳು ಪಾವತಿಸಿ ಹಾಗೂ ಪ್ಲಾಟ್ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಶಿವಾನಿ.